ಅಂಡ್ ಇವತ್ತು ಈ ಎಪಿಸೋಡ್ನಲ್ಲಿ ನಾನೊಬ್ಬನೇ ಇರಲ್ಲ, ಇನ್ಫ್ಯಾಕ್ಟ್ ನಮ್ಮ ರೇಡಿಯೋ ಸಿಟಿಯ ಎಂಟೈರ್ ಟೀಮ್, ಎಲ್ಲ ಆರ್ ಜೆಗಳು ಈ ಎಪಿಸೋಡ್ನಲ್ಲಿ ಕಾಣಿಸ್ಕೊತಾ ಇದೀವಿ. ವೆಜ್ಜು ವೆಜ್ಜೇ ಗೊತ್ತು, ರೆಸ್ಟೋರೆಂಟೇ ವೆಜ್ಜು, ಮೆನು ಫುಲ್ಲು ವೆಜ್ಜೇ ಇರೋದು. ಒಂದು ಟೀಮ್ ಲಂಚ್ ಮಾಡೋದಕ್ಕೆ, ಒಂದು ಟೀಮ್ ಮೀಟಿಂಗ್ ಮಾಡೋದಕ್ಕೆ ಒಂದು ಅದ್ಭುತವಾಗಿರುವಂತಹ ಜಾಗಕ್ಕೆ ಬಂದಿದ್ದೀವಿ. ಸೊ ಆಕ್ಚುಲಿ ನಾವು ಮೀಟಿಂಗ್ ಅಂತ ಬಂದಿದ್ದು, ಬಟ್ ಮೀಟಿಂಗ್ ಅಲ್ಲ, ಬರೀ ಈಟಿಂಗ್ ಮಾತ್ರ ಇವತ್ತು. ತುಂಬಾ ಚೆನ್ನಾಗಿದೆ, ಇದು ಮುಗಿಸ್ಬಿಡ್ತೀನಿ. That's not how you eat. ನನಗ್ ನೀನ್ ಕಾಣಲ್ಲ, ಸರಿ ನಿನಗ್ ನಾನ್ ಕಾಣ್ತೀನಿ. ಲೇಡೀಸ್ ಏನಾದ್ರು ಡ್ರಿಂಕ್ ಕುಡಿದಿದ್ದಾರೆ ಅಂದ್ರೆ ಪ್ರೂಫ್ ಬಿಟ್ಬಿಟ್ಟಿರ್ತಾರೆ, ಯಾವ ತರ ಅಂದ್ರೆ ಈ ತರ. ಸೊ ಇದು ಒಂದು ಪ್ಯಾಲೆಟ್ ಕ್ಲೆನ್ಸರ್, ಅಂಡ್ ಇದನ್ನ ವೆಲ್ಕಮ್ ಡ್ರಿಂಕ್ ಅಂತ ಇಲ್ಲಿ ಬಂದವ್ರಿಗೆಲ್ಲ ಕೊಡ್ತಾರೆ. ಬೇಸಿಕಲಿ ಒಂದು ಕೋಕೋನಟ್ ಮಿಲ್ಕ್ ಹಾಗೆ ಮ್ಯಾಂಗೋ ಒಂದು ಚಿಕ್ಕ ಪೀಸ್ ಹಾಕಿ ಸರ್ವ್ ಮಾಡ್ತಾರೆ. ಸಕ್ಕತ್ತಾಗಿರುತ್ತೆ ಮಾತ್ರ ಕುಡಿಯೋದಕ್ಕೆ. ಒಂದು ರಿಫ್ರೆಶಿಂಗ್ ಡ್ರಿಂಕ್, ಫುರ್ಗೆ ಎಂಟರ್ ಆದವ್ರು ಎಲ್ಲರಿಗೂ ಸಿಗುತ್ತೆ ಇದು. ಆಕ್ಚುಲಿ ಜಾಗ ಥೀಮ್ ಪ್ರಕಾರ ಕೂತ್ಕೊಂಡಿದ್ವಿ ನಾವೆಲ್ಲ, ಲೇಡೀಸ್ ಬಂದ ತಕ್ಷಣ ಫೋಮ್ ಆಗ್ಬಿಡ್ತು ಅದಕ್ಕೆ. ಸೊ ಲೇಡೀಸ್ ಎಲ್ಲ ಒಟ್ಟಿಗೆ ಕೂತಿದೀವಿ. ಎಂಟರ್ ಆದ್ರೆ ನೀವು ಫಸ್ಟ್ ಟೇಬಲ್ ಇಂದ ನೋಡ್ತಾ ಬನ್ನಿ, ಎಲ್ಲ ಕಿಟ್ಟಿ ಪಾರ್ಟಿ ಗ್ಯಾಂಗ್ಸ್. ಆಕ್ಚುಲಿ ದಿಸ್ ಪ್ಲೇಸ್ ಇಸ್ ವೆರಿ ಪಾಪ್ಯುಲರ್ ಅಮಂಗ್ ವಿಮೆನ್. ಅಲ್ಲ, ಬರೀ ಹುಡುಗಿರ್ ಕಿಟ್ಟಿ ಪಾರ್ಟಿ ಗ್ಯಾಂಗ್ ಅಲ್ಲ, ಹುಡುಗರದು ಕಿಟ್ಟಿ ಪಾರ್ಟಿ ಗ್ಯಾಂಗ್ ಇದೆ. ಸ್ವಲ್ಪ ಆ ಕಡೆ ನೋಡಿ, ಶ್ರೀನಗರ್ ಕಿಟ್ಟಿ ಒಬ್ರು ಮಿಸ್ಸಿಂಗ್. ಸೊ ಬೇಸಿಕಲಿ ಇದು ಫಸ್ಟ್ ಸ್ಟಾರ್ಟರ್ ಟೇಬಲ್ ಬಂದಿದೆ, ಟೆಂಡರ್ ಕೋಕೋನಟ್ ಫಿಟರ್ಸ್. ಸೊ ಅಂದ್ರೆ ಮಲೈಯಲ್ಲಿ ಟೆಂಡರ್ ಕೋಕೋನಟ್ ನ ಒಂದ್ ಸ್ವಲ್ಪ ಡೀಪ್ ಫ್ರೈ ಮಾಡಿ ಅದಕ್ಕೊಂದಿಷ್ಟು ಇವ್ರದ ಇನ್ ಹೌಸ್ ಮಸಾಲ ಹಾಕಿ ಸರ್ವ್ ಮಾಡಿದ್ದಾರೆ. ಮಿಸ್ಟರ್ ತ್ರಿಶೂಲ್ ಮೊಬೈಲ್ ನೋಡ್ಬಿಟ್ಟು ತಿನ್ನೋ. ಇನ್ನೋ ವೆಜ್ಜು ವೆಜ್ಜೇ ಗೊತ್ತು, ರೆಸ್ಟೋರೆಂಟೇ ವೆಜ್ಜು, ಮೆನು ಫುಲ್ಲು ವೆಜ್ಜೇ ಇರೋದು. ಹೇಳ ಹೆಂಗಿದೆ? ಸಖತ್ತಾಗಿದೆ, ಚೆನ್ನಾಗಿದೆ. ಇದು ಕೋಕೋನಟ್ ಫಿಟರ್ಸ್, ಒನ್ ಆಫ್ ದಿ ಬೆಸ್ಟ್ ಸ್ಟಾರ್ಟರ್ಸ್. ಆಕ್ಚುಲಿ ಇದಿನ್ನೂ ಮೆನುವಲ್ಲಿ ಇನ್ಕ್ಲೂಡ್ ಆಗಿಲ್ಲ, ನಮಗೆ ಅಂತಲೇ ಎಂಟೈರ್ ರೇಡಿಯೋ ಸಿಟಿ ಟೀಮ್ಗೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಫುರಲ್ಲಿ ರೆಡಿ ಮಾಡಿ ಸರ್ವ್ ಮಾಡಿದ್ದಾರೆ. ಫಸ್ಟ್ ಟೈಮ್ ನಾವೇ ಟೇಸ್ಟ್ ಮಾಡ್ತಾ ಇರೋದು ಇದನ್ನ. ರೆಗ್ಯುಲರ್ ಆಗಿ ಮಸಾಲ ಪುರಿ ತಿಂದಿರ್ತೀವಿ, ಬಟ್ ಇಲ್ಲಿ ಮಸಾಲ ಪುರಿ ಶಾರ್ಟ್ಸ್ ಬಂದಿದೆ. ಸೊ ಇದರೊಳಗಡೆ ಯೋಗರ್ಟ್, ಸ್ವೀಟ್ ಚಟ್ನಿ, ಮಿಂಟ್ ಚಟ್ನಿ ಜೊತೆಗೆ ಒಂದಿಷ್ಟು ಮಸಾಲಾಸ್ ಎಲ್ಲ ಹಾಕಿ ಟೇಬಲ್ಗೆ ಬಂದಿದೆ. ಸೊ ಎಲ್ಲರೂ ಕಾಯ್ತಾ ಇದ್ದಾರೆ ಯಾವಾಗ ತಿನ್ನೋದು ಅಂತ. ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ಇನ್ನೊಂದು ಸಿಗ್ಬೋದು. ಓ, ಇದೆ ಎಕ್ಸ್ಟ್ರಾ. ಇದು ಸ್ಟಫ್ಡ್ ಮಶ್ರೂಮ್, ಇದ್ರ ಒಳಗಡೆ ಒಂದು ಉಪ್ಪಿನಕಾಯಿ ಫ್ಲೇವರ್ ಇದೆ. ಮನೆಗಳಲ್ಲಿ ಮಿಡಿ ಉಪ್ಪಿನಕಾಯಿ ಹಾಕ್ತಾರಲ್ಲ ಆ ಫ್ಲೇವರ್ ಇದೆ. ಮಶ್ರೂಮ್ ತುಂಬ ಸಾಫ್ಟ್ ಆಗಿದೆ, ಸಖತ್ತಾಗಿದೆ. ಬರ್ತಿರೋ ಹಾಗೇನೆ ಹೆಂಗ್ ಕಾಯ್ತಾ ಇದೀವಿ ಜಾತಕ ಪಕ್ಷಿಗಳ ತರ ಅಂತಂದ್ರೆ, 2 ನಿಮಿಷ ಬಿಡ್ತಾ ಇಲ್ಲ ಆ ಪ್ಲೇಟ್ ಅಲ್ಲಿ ಇರೋಂತ ಡಿಶ್ ನ ಉಳಿಸೋದಕ್ಕೆ. ಒಂದೊಂದು ಚೆನ್ನಾಗಿದೆ ಆನ್ ಟ್ರೈಸ್. ಆಕ್ಚುಲಿ ಇದಕ್ ಮುಂಚೆ ನಾವೇನ್ ಟ್ರೈ ಮಾಡಿದ್ವಿ ಅದಾದ್ಮೇಲೆ ಇದು ಸ್ಟಫ್ ಮಶ್ರೂಮ್, ಒಳ್ಳೆ ಗ್ರೀನ್ ಚಟ್ನಿ ಫ್ಲೇವರ್ ಅಂಡ್ ಆಲ್ಸೋ ಮಶ್ರೂಮ್ ತುಂಬಾ ಸಾಫ್ಟ್ ಅಂಡ್ ಸಕ್ಯುಲೆಂಟ್ ಆಗಿತ್ತು. ಇಟ್ ವಾಸ್ ನೈಸ್. ಈಗೇನ ಹೊಸ್ತು ಬಂದಿದೆ, ಈ ಪನೀರ್ ಒಳಗಡೆ ಚೀಸ್ ನ ಸ್ಟಫ್ ಮಾಡಿದ್ದಾರೆ, ಮೇಲೆ ಪ್ಯಾನ್ಕೋ ಕ್ರಸ್ಟ್ ಕೊಟ್ಟಿರೋದು. ಸೊ ಇಟ್ಸ್ ಆಕ್ಚುಲಿ ಅಮೇಝಿಂಗ್. ಯಾ, ಇನ್ನು ನಮ್ಮ ತ್ರಿಶೂಲನು ಸಂತು ಕರೆಕ್ಟಾಗಿ ಹೇಳಿದ್ರು, ಆ ಬ್ರಿಕ್ನ ನಿಲ್ಸೋಕ್ಕಾಗಿಲ್ಲ ಅಂತ ಕೆಳಗಡೆ ಸಿಮೆಂಟ್ ಬೇರೆ ಹಾಕಿದ್ರು. ಸೊ ಆ ಕಾಂಕ್ರೀಟ್ ಸಿಮೆಂಟ್ ಚಟ್ನಿ ಆರ್ ವಾಟ್ ಎವರ್ ದಿ ಸಾಸ್ ಇಸ್ ಅಮೇಝಿಂಗ್. ನಾವು ಬಂದು 45 ನಿಮಿಷ ಆಯಿತು, ಆಲ್ರೆಡಿ 5 ಬರ್ಡೇ ಸೆಲೆಬ್ರೇಷನ್ ಮುಗಿದೋಗಿದೆ. ನಾವಿನ್ನೂ ಸ್ಟಾರ್ಟರ್ಸೇ ಮುಗಿಸಿಲ್ಲ, 5 ಜನ ಬರ್ಡೇ ಕೇಕ್ ಕಟ್ ಮಾಡಿದ್ದಾರೆ. ನೋಡಬೇಕು ನಾವು ನಮ್ಮ ಫುಲ್ ಲಂಚ್ ಮುಗಿಸೋಷ್ಟರಲ್ಲಿ ಇನ್ನು ಎಷ್ಟು ಬರ್ತ್ಡೇಸ್ ಇರುತ್ತೆ ಇವತ್ತು ಅಂತ. ಇಟ್ಸ್ ಅ ವೆರಿ ಗುಡ್ ಡೇ, ಹ್ಯಾಂಗ್ ಔಟ್ ಮಾಡೋದಕ್ಕೆ ಒಳ್ಳೆ ಜಾಗ. ಇದರ ಬರ್ತ್ಡೇ, ಗಿಫ್ಟ್ ತಡೇ ಅಥವಾ ಆನಿವರ್ಸರಿ ಏನಾದ್ರು ಇದ್ರೆ ಇಸ್ ದ ಬೆಸ್ಟ್ ಪ್ಲೇಸ್. June 1st ಬಿಟ್ಟರೆ ಇವತ್ತು ಹೈಯೆಸ್ಟ್ ಬರ್ಡೇ ನೋಡಿರೋದು ನಾನು. ಓಹೋ, ಕ್ರೀಮ್ ಚೀಸ್ ವಾಂಟನ್, ಇದನ್ನ ಲೋಕಲ್ ನಮ್ಮ ಕರ್ನಾಟಕ ವರ್ಷನ್ ಹೇಳೋದಾದ್ರೆ ಕರ್ಜಿಕಾಯಿ ಎನ್ಬೋದು. ಸ್ಟಾರ್ಟ್ ಮಾಡೋಣ. ಆಲ್ಸೋ ಮಧ್ಯದಲ್ಲಿ ಅಕ್ಕಿ ಸಂಡಿಗೆ ಇದೆ, ಮಧ್ಯದಲ್ಲಿ ಅಕ್ಕಿ ಸಂಡಿಗೆ ಕೂಡ. ಅಕ್ಕಿ ಸಂಡಿಗೆ ನಾನು ಅನ್ಕೊಂಡಿದ್ದೆ ಇದು ಈ ಹ್ಯಾಂಪರ್ ಅಲ್ಲ
ಎಲ್ಲ ಕೆಳಗಡೆ ಹಾಕಿರ್ತಾರಲ್ಲ. ಇವಾಗ ಗಣೇಶ ಹಬ್ಬದ ಫೀಲ್ಸ್ ಇರ್ಲಿ ಅಂತ ಅನ್ಬಿಟ್ಟು ನಾವು ಈ ತರ ಚೀಸ್ ಖರ್ಚುಕಾಯಿ ತಿಂತ ಇದೀವಿ ಸದ್ಯಕ್ಕೆ. ಮೋದಕಾಯಿ ಇದ್ದಂಗೆ ಇದೆ ನೋಡಿ, ಒಳಗಡೆ ಫುಲ್ ಚೀಸ್ ಫಿಲ್ಲಿಂಗ್ ಇದೆ, ಫುಲ್ ಕ್ರೀಮಿ ಕ್ರೀಮಿ ಇನ್ಸೈಡ್. ಬ್ರೋ ಏನ್ ಗೊತ್ತಾ ಬ್ರೋ, ನಾವೆಲ್ಲೋದ್ರು ನಮ್ ಬ್ರೋನ ಬಿಡಲ್ಲ, ಯಾರು ಹೇಳಿ ನಮ್ ವಿರಾಟ್ ಅಣ್ಣನ, ಅದಕ್ಕೋಸ್ಕರ ಬ್ರೋ ಕೊಹ್ಲಿ ತರ್ಸ್ಕೊಂಡಿರೋದು. ಬ್ರೋ ಕೊಹ್ಲಿ ಅವರು ಗೊಂಗುರ ಜೊತೆ ಬಂದಿದ್ದಾರೆ, ಅನುಷ್ಕಾ ಜೊತೆ ಬಂದಿಲ್ಲ. ಅಂಡ್ ಐ ಥಿಂಕ್ ಹಿ ಟೇಸ್ಟ್ಸ್ ಗುಡ್. ಸೊ ಇಂಡಿಯನ್ ಫ್ಲಾಗ್ ಹಪ್ಪಳ ಬಂದಿದೆ, ಆರೆಂಜ್ ವೈಟ್ ಗ್ರೀನ್ ಅದು ಫ್ರೀ. ಪಾಪಣ್ಣ ಯಾವಾಗಲೂ ರೆಗ್ಯುಲರ್ ಆಗಿ ತಿಂತಾ ಇದೀವಿ, ಬಟ್ ಇಲ್ಲಿ ಒಂದಿಷ್ಟು ಸಾಸ್ ಮತ್ತೆ ಸಾಲ್ಸ ಜೊತೆ ಸರ್ವ್ ಮಾಡಿದಾರೆ. ಓರೆಂಜ್ ಮಿಂಟ್ ಮತ್ತೆ ಈಡೆಬಲ್ ಚಾರ್ಕೋಲ್, ಇದು ಪಲಾಮ್ ಚಿಲಿ ಸರ್. ಸರ್ ಇದು ಫಿನ್ ಫಿಜ್ ಟ್ಯಾಮ್ರಿಂಗ್ ಸರ್. ಇದು ಪೀನಾ ಕೊಲಾಟ, ಫ್ರೆಶ್ ಪೈನಾಪಲ್ ಜ್ಯೂಸ್ ಮತ್ತೆ ಕೋಕೋನಟ್ ಕ್ರೀಮ್. ಸರ್ ಇದು ಗೋಲ್ಡನ್ ಫಿಂಚ್, ತ್ರೀ ಫ್ಲೇವರ್ಸ್ ಇದೆ, ಒನ್ ಪೈನಾಪಲ್, ಒನ್ ಪ್ಯಾಷನ್ ಫ್ರೂಟ್, ಒನ್ ಈಟೇಬಲ್ ಫ್ಲವರ್ಸ್. ಹಲೋ ಸರ್, ಇದು ಸಿಟ್ರಸ್ ಆಲ್ಮಿಟ್ ಚಿಲಿಗವ. ಸರ್ ಇದು ಎಕ್ಸೋಟಿಕ್ ಎಲೆಕ್ಸರ್ ಸೌತೆಕಾಯಿ ಮತ್ತೆ ಲೆಮನ್ ಗ್ರಾಸ್ ಸೋಡಾ. ಇದು ಹಾರ್ಮೋನಿ ಹಾಗ್ ಎಲ್ಲ ಮಿಕ್ಸ್ ಇರುತ್ತೆ ಸರ್, ಅಂಬನ್ನ ಲೀಚಿ ಬಡಾಯ್ ಚಿಲಿ ಚಾಟ್ ಮಸಾಲ. ಸರ್ ಇದು ಪೆಂಗ್ವಿನ್ ಪೋರ್ಷನ್, ಪೊಮೊಗ್ರಾನೇಟ್ಸ್, ಲೆಮನ್, ಬೇಸಿಲ್, ಸಬ್ಜಾ ಸೀಡ್. ಮಾಕ್ಟೇಲ್ಸ್ ಅಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಪಾಪ್ಯುಲರ್ ಮಿಕ್ಸಾಲಜಿಸ್ಟ್ ಈ ಒಂದು ಮಾಕ್ಟೇಲ್ಸ್ ಅನ್ನ ಕ್ಯೂರೇಟ್ ಮಾಡಿರೋದು, ಒಂದಕ್ಕಿಂತ ಒಂದು ಸಕ್ಕದಾಗಿದೆ. ಸೊ ಮೇನ್ ಕೋರ್ಸ್ ಬಂದಿದೆ, ಸಕ್ಕದಾಗಿ ಕಾಣಿಸ್ತಾ ಇದೆ ಮೇನ್ ಕೋರ್ಸು. ಕಡಾಯಿ ಮಿಕ್ಸ್ ವೆಜಿಟೇಬಲ್ ರೆಗ್ಯುಲರ್ ಇದು, ಅದರ ಜೊತೆಗೆ ಆಲೂ ದಮ್ ವಿತ್ ಫ್ರೆಶ್ ಗ್ರೌಂಡ್ ಕಸುಂದಿ, ಜಲ್ಫೆರಿ, ಪನೀರ್, ಬಟರ್ ರೋಟಿ, ಇಷ್ಟೊಂದೆಲ್ಲ ಆಪ್ಷನ್ಸ್ ಇದೆ ಮೇನ್ ಕೋರ್ಸ್ನಲ್ಲಿ. ಐ ಮೀನ್ ನಮಗೆ ಬಂದಿರೋ ಆಪ್ಷನ್ಸ್ ಇದು. ಆ್ಯಂಡ್ ಇಲ್ಲಿ ಸಿಗುವಂಥ ಆಪ್ಷನ್ಸ್ಗಳನ್ನು ನೋಡಬೇಕು, ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ. ಆ್ಯಂಡ್ ಎಷ್ಟೊಂದು ಇನೋವೇಟಿವ್ ಆಗಿದೆ ಅಂದರೆ ಹೀಗೆಲ್ಲ ಮಾಡ್ಬೋದಾ ಅಂತ ಅನಿಸುತ್ತೆ. ರಸ್ಮಲೈನ ತೊಗೊಂಡು ಚೆನ್ನಾಗಿ ಬೀಟ್ ಮಾಡಿಬಿಟ್ಟಿದ್ದಾರೆ, ಆ್ಯಂಡ್ ಅದನ್ನು ಪೈಪ್ ಮಾಡಿ ತೊಗೊಂಬಂದಿರೋದು ಇದು. ದಟ್ ಈಸ್ ವಾಟ್ ದೇ ಹ್ಯಾವ್ ಡನ್. ಆ್ಯಂಡ್ ಫೈನಲಿ ಓವರ್ ಹಿಯರ್ ಚಾಕ್ಲೇಟ್. ಏ ಇರಮ್ಮ ಇರು. ಓಕೆ, ಆರ್ ವಿ ರೆಡಿ? ಆರ್ ವಿ ರೆಡಿ? ಆರ್ ವಿ ರೆಡಿ? ನಮ್ಮ ಟೀಮಿನ ಮಗು ಚಾಕ್ಲೇಟ್ ಅನ್ನ ನೋಡ್ಕೊಂಡು ನೋಡಿಪ್ಪ, ಚಾಕ್ಲೇಟ್ ಕೇಕ್ ಅಥವಾ ಚಾಕ್ಲೇಟ್ ಬ್ರೌನಿ ವಿತ್ ವನಿಲಾ ಐಸ್ ಕ್ರೀಮ್ ಅಂಡ್ ಚಾಕ್ಲೇಟ್ ಸಾಸ್, ಎವರ್ ಗ್ರೀನ್ combination. You cannot go wrong with it. ಎಲ್ಲ ಐಟಮ್ಸ್ ಎಲ್ಲ ತಿಂದಾದ್ಮೇಲೆ ಬಿಲ್ನ ಈ ರೀತಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಬೇಸಿಕ್ ಇವರ ಕಾನ್ಸೆಪ್ಟ್ ಏನು ಅಂದ್ರೆ, ನಾವು ವೆಲ್ಕಮ್ ಮಾಡಿದಾಗ ನಿಮ್ಗೆ ಆ ಎಗ್ ಶೇಪ್ ಅಲ್ಲಿ ಒಂದು ಅಮ್ಯೂಸ್ ಬ್ರಷ್ ಕೊಟ್ಟರು ಗೊತ್ತಾ, ಒಂದು ಪ್ಯಾಲೆಟ್ ಕ್ಲೆನ್ಸಿಂಗ್ ಡ್ರಿಂಕ್. ಸೊ ಅದು ಎಗ್ ಶೇಪ್ ಅಲ್ಲಿ ಇರುತ್ತೆ, ಅಂದ್ರೆ ಒಂದು ಹಕ್ಕಿ ಮೊಟ್ಟೆಯಿಂದ ಹೊರಗೆ ಬಂದು ಸೊ ಆಮೇಲೆ ಹೇಗೆ ಗೂಡನ್ನು ಕಟ್ಟುತ್ತೋ ಅದನ್ನ ಇದು ಸಿಂಬಲೈಸ್ ಮಾಡುತ್ತೆ. ಸೊ ಎಂಡಲ್ಲಿ ನಿಮ್ಗೆ ಈ ಒಂದು ಗೂಡು ರೀತಿಯಲ್ಲಿ ಬಿಲ್ಲನ್ನ ಪ್ರೆಸೆಂಟ್ ಮಾಡ್ತಾರೆ. ಸೊ ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಫುರ್. ಸಾಸ್ ಎಲ್ಲ ತಿನ್ನೋದು, ಐಸ್ ಕ್ರೀಮ್ ತಿನ್ನಿ. ಒಂದು ಸೂಪರ್ ಡೂಪರ್ ಬೇಸಿಕಲಿ ತಿಂತಾರೆ, ಚೆನ್ನಾಗಿರುತ್ತೆ ಜೀವನದಲ್ಲಿ ಅಷ್ಟೇ. ತಿಂತಾರೆ ಕರಗಿಸ್ತಾರೆ, ತಿಂತಾರೆ ಕರಗಿಸ್ತಾರೆ. ಸೊ ಎಲ್ಲಿ ಹೋಗಿ ತಿನ್ನೋದು ನೋಡೋಕೆ, ಟೇಸ್ಟ್ ಆಫ್ ಬೆಂಗಳೂರು ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್.